ಶ್ರೀಮದಾನಂದತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ ತತೋ ದೂರಂಗತೇ ರಾಮೇ ರಾವಣ ಸಹ ಲಕ್ಷ್ಮಣೇ ಸೀತೆಯಂ ನಿಯತ ಇತಿ ಮತ್ವಾ ನಿನ್ಯೇ ತದಾಕೃತಿಂ. ಕೊನೆಯ ಎರಡು ಶ್ಲೋಕಗಳು ಉಳಿದಿದ್ದಾವೆ, ಆ ಎರಡು ಶ್ಲೋಕಗಳ ಪಠನವನ್ನು ಇವತ್ತು ಮಾಡೋಣ. ತೇಷಾಂ ಮೋಕ್ಷಪದಂ ದತ್ವಾ ಅಭ್ಯನುಜ್ಞಾಪ್ಯ ಮರುತ್ಸುತಂ ರಾಘವಸೀತಯಾ ಸಾರ್ಧಂ ವಿವೇಶಸ್ವಂ ಪರಂ ಪದಂ ತೇಷಾಂ ಮೋಕ್ಷಪದಂ ದತ್ವಾ ಅಭ್ಯನುಜ್ಞಾಪ್ಯ ಮರುತ್ಸುತಂ ರಾಘವಸೀತಯಾ ಸಾರ್ಧಂ ವಿವೇಶಸ್ವಂ ಪರಂ ಪದಂ ತೇಷಾಂ ಮೋಕ್ಷಪದಂ ದತ್ವಾ ಅಭ್ಯನುಜ್ಞಾಪ್ಯ ಮರುತ್ಸುತಂ ರಾಘವಃ ಸೀತಯಾ ಸಾರ್ಧಂ ವಿವೇಶ ಸ್ವಂ ಪರಂ ಪದಂ. ರಾಘವಃ ರಘುವಂಶದಲ್ಲಿ ಹುಟ್ಟಿದ ಶ್ರೀರಾಮನು ತೇಷಾಂ ತನ್ನನ್ನು ಅನುಸರಿಸಿ ಬಂದ ಭಕ್ತರಿಗೆ ಮೋಕ್ಷಪದಂ ಮೋಕ್ಷದ ಪದಂ ಸ್ಥಾನವನ್ನು ದತ್ವಾ ಕೊಟ್ಟು ಮರುತ್ಸುತಂ ಮರುತ್ ವಾಯುದೇವರ ಸುತಂ ಮಗನಾದ ಹನುಮಂತನನ್ನು ಅಭ್ಯನುಜ್ಞಾಪ್ಯ ಆಜ್ಞೆ ಮಾಡಿ ಸೀತಯಾ ಸೀತಾದೇವಿಯಿಂದ ಸಾರ್ಧಂ ಕೂಡಿಕೊಂಡು ಸ್ವಂ ತನ್ನ ಪರಂ ಉತ್ತಮವಾದ ಪದಂ ಸ್ಥಾನವಾದ ವೈಕುಂಠವನ್ನು ವಿವೇಶ ಪ್ರವೇಶಿಸಿದನು. ಮೋಕ್ಷಸ್ಯ ಪದಂ ಮೋಕ್ಷಪದಂ ಮರುತಃ ಸುತಃ ಮರುತ್ಸುತಃ ತಂ ಮರುತ್ಸುತಂ ರಘೋಃ ಗೋತ್ರಾಪತ್ಯಂ ಪುಮಾನ್ ರಾಘವಃ ದತ್ವಾ ಡುದಾನ್ಯದಾನೇ ಇತಿ ಧಾತೋಃ ತ್ವಾ ಪ್ರತ್ಯಯಾಂತಂ ಅವ್ಯಯಂ ಅಭ್ಯನುಜ್ಞಾಪ್ಯ ಅಭಿ ಇತ್ಯುಪಸರ್ಗಪೂರ್ವಕಾತ್ ಅಭಿ ಅನು ಇತ್ಯುಪಸರ್ಗದ್ವಯಪೂರ್ವಕಾತ್ ಜ್ಞಾನಿಯೋಗೇ ಇತಿ ಧಾತೋಃ ಲೆಪ್ ಪ್ರತ್ಯಯಾಂತಂ ಅವ್ಯಯಂ ವಿವೇಶ ವಿವಿಶತುಃ ವಿವಿಶುಃ ವಿವೇಶಿತ ವಿವಿಶತುಃ ವಿವಿಶ ವಿವೇಶ ವಿವಿಶಿವ ವಿವಿಶಿಮಾ ವಿಷಪ್ರವೇಶನೇ ಇತಿ ಧಾತೋಃ ಸಕರ್ಮಕಾತ್ ಕರ್ತರಿ ಪರಸ್ಮೈಪದಿನಃ ಲಿಟಿ ಪ್ರಥಮಪುರುಷೇ ಏಕವಚನೇ ವಿವೇಶ ಇತಿ ರೂಪಂ. ಇದಿಷ್ಟು ಪದಗಳ ಸ್ವರೂಪ. ಮೊನ್ನೆ ರಾಯಚೂರಲ್ಲಿ ಸುಧಾಮಂಗಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಒಬ್ಬ ಹುಡುಗ ಬಂದು ನಮಸ್ಕಾರ ಮಾಡಿ ಕೇಳಿದ, ಯಾರಪ್ಪ ನೀನು ಅಂತ ಕೇಳಿದ. ಇಲ್ಲ ಆಚಾರ್ಯ, ನಿಮ್ಮ ಮಣಿಮಂಜರಿ ಪಾಠವನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದ. ಈ ಒಂದು ಮಾಧ್ಯಮ ತುಂಬ ಸಹಕಾರ ಆಗಿದೆ ಅಂತ
ಆಯ್ತಪ್ಪ ಬಹಳ ಸಂತೋಷ ಅಂತಂದೆ. ಸರಿ, ಒಂದು ನಿಮ್ಮಿಂದ ಸಹಾಯ ಆಗಲಿ. ಏನು ಅಂದೆ ನಾನು, ಅದಕ್ಕೆ ಶಬ್ದಗಳನ್ನು ಕೂಡ ಇದರ ಜೊತೆಯಲ್ಲಿ ನೀವು ಹೇಳಿಕೊಟ್ರೆ ನನಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆಯ್ತಪ್ಪ, ಮುಂದಿನ ತರಗತಿಯಿಂದ ಅದನ್ನು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಹಾಗಾಗಿ ಯಾರ್ಯಾರು ಅನೇಕರು ಅನೇಕ ರೀತಿಯಲ್ಲಿ ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರಲ್ಲ ಅಂತ ಒಂದು ಸಂತೋಷದ ವಿಷಯ. ಹಾಗಾಗಿ ಆ ಶಬ್ದಗಳ ಪರಿಚಯವನ್ನು ಪರಿಪೂರ್ಣ ನಡೆಸುವಷ್ಟು ಸಮಯ ಇರಲ್ಲ. ಹಾಗಾಗಿ ಅದರ ಯಾವ ಶಬ್ದ ಅದು ಅಂತ ಯಾವುದು, ಲಿಂಗ ಯಾವುದು, ಅದನ್ನು ಅದರ ಸೂಚನೆ ಮಾಡೋ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣಂತೆ ಅಲ್ವಾ. ಇಲ್ಲಿ ಪ್ರಕೃತದಲ್ಲಿ ತೇಷಾಂ ಅಂತ ಒಂದು ಪದವನ್ನು ಹಾಕಿದ್ದಾರೆ. ಅದು ದಕಾರ ಅಂತ ಪುಲ್ಲಿಂಗ ಶಬ್ದ, ತತ್ ಶಬ್ದ ಅದು. ದಕಾರ ಅಂತಹ ಪುಲ್ಲಿಂಗ ತತ್ ಶಬ್ದ, ಅದು ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ತೇಷಾಂ ಅಂತ ರೂಪ ಆಗತ್ತೆ. ಯಾವುದು? ತೇಷಾಂ ಬಹುವಚನ, ಷಷ್ಠಿ ವಿಭಕ್ತಿ ಬಹುವಚನದಲ್ಲಿ ತೇಷಾಂ, ತಸ್ಯ ತಯೋಹೋ ತೇಷಾಂ ಅಂತ ರೂಪ ಆಗತ್ತೆ. ಇಲ್ಲಿ ತೇಷಾಂ ಅಂತ ಹೇಳಿದರೆ ಅವರಿಗೆ ಅಂತ ಅರ್ಥ. ಯಾರಿಗೆ? ಅವರಿಗೆ ಅಂದರೆ ಯಾರು ರಾಮನ ಜೊತೆ ಹೊರಟಿದ್ದಾರಲ್ಲ ಅವರಿಗೆಲ್ಲ ಮೋಕ್ಷ ಪದಂ ದತ್ವಾ. ಮೋಕ್ಷಸ್ಯ ಪದಂ ಮೋಕ್ಷ ಪದಂ ತತ್ ಮೋಕ್ಷ ಪದಂ. ಈ ಶಬ್ದಗಳ ಸ್ವರೂಪ ತಿಳಿಬೇಕಾದರೆ ಮೊದಲು ವಿಗ್ರಹ ಮಾಡೋದನ್ನು ನಾವು ಕಲಿಬೇಕು ಅಂತ. ವಿಗ್ರಹ ಮಾಡೋದು ಗೊತ್ತಾದರೆ ಅದು ಶಬ್ದಗಳ ಸ್ವರೂಪವೂ ಸ್ವರೂಪದ ಜ್ಞಾನವೂ ನಮಗೆ ಬಹಳ ಚೆನ್ನಾಗಿ ಬರುತ್ತೆ ಅಂತ. ಹಾಗಾದರೆ ಈ ಮೋಕ್ಷ ಪದಂ ಅನ್ನೋದು ಯಾವ ಲಿಂಗ ಅಂತ ಹೇಗೆ ಗೊತ್ತಾಗುವುದು? ವಿಗ್ರಹ ಮಾಡಿದಾಗ ನಾವು ಪ್ರಥಮ ವಿಭಕ್ತಿಯಲ್ಲಿ ಅದನ್ನು ನಾವು ನಿಲ್ಲಿಸ್ತೇವೆ. ಒಂದ ಏಕವಚನದಲ್ಲಿ ಇಲ್ಲ ಬಹುವಚನದಲ್ಲಿ ನಾವು ನಿಲ್ಲಿಸಬೇಕಾದಂಥ ಪ್ರಸಂಗ ಬರುತ್ತೆ. ಆದ್ದರಿಂದ ಎಲ್ಲಿ ನಿಂತಿದೆ ನಾವು ವಿಗ್ರಹ ಮಾಡಿದಾಗ? ಮೋಕ್ಷಸ್ಯ ಪದಂ ಮೋಕ್ಷ ಪದಂ. ಹಾಗಾದರೆ ನಪುಂಸಕಲಿಂಗ ಅಂತ ತೀರ್ಮಾನ ಅಲ್ವಾ. ರಾಮ ರಾಮೌ ರಾಮಃ, ಅದು ಪುಲ್ಲಿಂಗದ ಶಬ್ದ. ಅದೇ ನಪುಂಸಕಲಿಂಗಕ್ಕೆ ಫಲಂ ಫಲೇ ಫಲಾನಿ ಅಂತ ನಪುಂಸಕಲಿಂಗದ ಶಬ್ದವನ್ನು ನಾವು ನಡೆಸ್ತೇವೆ. ಹಾಗೆ ಬೇಸಿಕ್ ಆಗಿ ಒಂದು ಎರಡು ಶಬ್ದಗಳನ್ನು ಚೆನ್ನಾಗಿ ಒಂದು 10 ಶಬ್ದಗಳನ್ನು ತಿಳ್ಕೊಂಡ್ಬಿಟ್ರೆ ಅದರಂತೆ ಉಳಿದ ಶಬ್ದಗಳನ್ನು ಕೂಡ ನಡೆಸಲಿಕ್ಕೆ ಅವಕಾಶ ಆಗತ್ತೆ. ಆ ದೃಷ್ಟಿಯಲ್ಲಿ ಮೋಕ್ಷ ಪದಂ ದತ್ವಾ ಅಂತಿದೆ. ಅದು ಅವ್ಯಯ, ತ್ವಾಪ್ರತ್ಯಯಾಂತವಾದ ಅವ್ಯಯ. ಅಭ್ಯನುಜ್ಞಾಪ್ಯ ಅನ್ನೋದು ಲೆಪ್ರತ್ಯಯಾಂತವಾದ ಅವ್ಯಯ. ಮರುತ್ಸುತಂ, ಮರುತಃ ಸುತಃ ಮರುತ್ಸುತಃ ತಂ ಮರುತ್ಸುತಂ ಅಂತ. ಅಲ್ಲಿ ಸುತಃ ಎಂಬುದಾಗಿ ಪ್ರಥಮಾಂತವಾಗಿ ಪುಲ್ಲಿಂಗದಲ್ಲಿ ನಾವು ನಿಲ್ಲಿಸಿದ್ದೇವೆ ಅಲ್ವಾ. ಸುತಃ ಅಂತ ಬಂದರೆ ರಾಮ ಇದ್ದ ಹಾಗೆ ಸುತಃ, ಅದು ಪುಲ್ಲಿಂಗ ಅಂತ ಅರ್ಥ. ದ್ವಿತೀಯ ವಿಭಕ್ತಿ ಏಕವಚನದ ರೂಪ ಅದು. ರಾಘವ ಅದು ಅಕಾರ ಅಂತ ಪುಲ್ಲಿಂಗ ಶಬ್ದ. ಸೀತಯಾ ಸೀತಾ ಸೀತೆ ಸೀತಾಹ ಆಕಾರ ಅಂತ ಸ್ತ್ರೀಲಿಂಗ ಸೀತಾ ಶಬ್ದ. ಸೀತೆಯ ತೃತೀಯ ವಿಭಕ್ತಿ ಏಕವಚನೆ ಸೀತೆಯ ಇತಿ ರೂಪಂ ಭವತಿ. ಸಾರ್ಧಂ ಅವ್ಯಯ, ಕೂಡಿಕೊಂಡು ಅಂತ ಅರ್ಥ ಆಯ್ತಾ. ಇಲ್ಲ ಅದನ್ನು ಕೊಡಲಿಲ್ಲ, ಅದನ್ನು ಜೊತೆಗೆ ಸೇರಿಸ್ಕೊಳ್ಬೇಕು ನೀವು. ಸಾರ್ಧಂ ಅಂದರೆ ಅವ್ಯಯ. ವಿವೇಶ ಅನ್ನೋದು ಕ್ರಿಯಾಪದ, ಅದನ್ನು ನಡೆಸಿದ್ದೇವೆ. ಸ್ವಂ ಪರಂ ಪದಂ, ಇದು ಮೂರು ಕೂಡ ನಪುಂಸಕಲಿಂಗದ ಶಬ್ದಗಳು ಎಂಬುದಾಗಿ ಶಬ್ದಗಳ ಸ್ವರೂಪವನ್ನು ಕೂಡ ತಿಳಿದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಹಿಂದಿನ ಶ್ಲೋಕದಲ್ಲಿ ಎಲ್ಲರನ್ನು ಕರೆದ ಅನೇಕ ಜನ ಕವಿಗಳು, ಸುಗ್ರೀವನೇ ಮೊದಲಾದ ಕವಿಗಳು, ಜೊತೆಗೆ ಅನೇಕ ಜನ ಮನುಷ್ಯರು, ಜಂತುಗಳು ಎಲ್ಲವೂ ರಾಮನ ಜೊತೆ ಹೊರಟು ಇವರೆಲ್ಲರಿಗೂ ಶ್ರೀರಾಮಚಂದ್ರ ಮೋಕ್ಷ ಪದಂ ದತ್ವ ಕೊಟ್ಟ. ಆಮೇಲೆ ಮರುತ್ಸುತಂ ಅಭ್ಯನುಜ್ಞಾಪ್ಯ, ಸುಗ್ರೀವನೇ ಮೊದಲಾದ ಕಪಿಗಳು ಹೋದರಂತೆ ಹನುಮಂತ ಹೋಗಲಿಲ್ಲಂತೆ. ಹನುಮಂತನಿಗೆ ನೀನು ಚಿರಂಜೀವಿಯಾಗಿ ಇಲ್ಲೇ ಇರು ಅಂತ ಹೇಳಿದ್ರಂತೆ. ಅದಕ್ಕೆ ಹನುಮಂತ ಹೇಳುತ್ತಾನಂತೆ, ಚಿರಂಜೀವಿಯಾಗಿರೋದ್ರೆ ದೀರ್ಘಕಾಲದ ಆಯುಷ್ಯ ಬೇಕು ಅಂತ ಅರ್ಥ. ದೀರ್ಘಕಾಲದ ಆಯುಷ್ಯ ಬಂದರೆ ದೀರ್ಘಕಾಲದ ಆಯುಷ್ಯದಲ್ಲಿ ಒಂದು ಕ್ಷಣವೂ ನಿನ್ನ ವಿಸ್ಮರಣೆ ಬರಬಾರದು, ಹಾಗೆ ಅನುಗ್ರಹ ಮಾಡು ಅಂತ ಹೇಳ್ತಾನಂತೆ. ನಮಗೆ ಆಯುಷ್ಯ ಇದ್ದರೆ ಅಂಥ ಆಯುಷ್ಯ ಬೇಕು. ಧರ್ಮವನ್ನು ತ್ಯಾಗ ಮಾಡುವ ಆಯುಷ್ಯ ಬೇಡ, ಧರ್ಮವನ್ನು ಕೈ ಹಿಡಿಯುವ ಆಯುಷ್ಯ ಅದು ನಮಗೆ ಬೇಕು. ಈ ಪ್ರಾರ್ಥನೆಯನ್ನು ಹನುಮಂತನ ಮೂಲಕ ನಾವು ಕೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೀಗೆ ಮರುತ್ಸುತಂ ಅಭ್ಯನುಜ್ಞಾಪ್ಯ, ಅವನಿಗೆ ಆಜ್ಞೆಯನ್ನು ಮಾಡಿ ಸೀತೆಯ ಸಾರ್ಧಂ, ಸೀತೆಯಿಂದ ಕೂಡಿಕೊಂಡು ರಾಘವ ಶ್ರೀರಾಮಚಂದ್ರ ಏನು ಮಾಡ್ತಾನೆ? ಸ್ವಂ ಪರಂ ಪದಂ ವಿವೇಶ, ಉತ್ತಮವಾದ ತನ್ನ ಸ್ಥಾನ ಅಂದರೆ ವೈಕುಂಠ, ಅದನ್ನು ಸೀತಾದೇವಿಯ ಜೊತೆಗೆ ಕೂಡಿಕೊಂಡು ಅವ ತಾನು ವಿವೇಶ ಪ್ರವೇಶವನ್ನು ಮಾಡಿದ. ಹೀಗೆ
ಎರಡು ಸರ್ಗಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಚುಟುಕಾಗಿ 31-32 ಶ್ಲೋಕಗಳಲ್ಲಿ, ಒಂದೊಂದು ಸರ್ಗದಲ್ಲಿ 31-32 ಶ್ಲೋಕಗಳಂತೆ ಅದನ್ನು ರಚನೆ ಮಾಡಿ ಅದನ್ನು ತುಂಬ ಸಂಕ್ಷೇಪವಾಗಿ ರಾಮಾಯಣದ ಸಂದೇಶವನ್ನು ಬಹಳ ಸೊಗಸಾಗಿ ತಿಳಿಸಿಕೊಟ್ರು. ಮುಂದಿನ ಈ ಒಂದು ಸರ್ಗದ ಕೊನೆಯ ಶ್ಲೋಕ, ಸ್ವಂ ಸ್ವೇ ಸ್ವಾನಿ, ಅದೇ ಪ್ರತ್ಯೇಕವಾದ ಶಬ್ದ ಅದು. ಅದು ನಪುಂಸಕಲಿಂಗವ, ಅದು ನಪುಂಸಕಲಿಂಗದ, ಯಾಕಂದರೆ ಅದು ಎಲ್ಲಿಗೆ ವಿಶೇಷಣ? ಪದಂಗೆ ವಿಶೇಷಣ. ಯಾಕೆಂದರೆ ವಿಶೇಷಣ ವಿಶೇಷ್ಯಗಳು ಒಂದೇ ಲಿಂಗ, ಒಂದೇ ವಿಭಕ್ತಿ, ಒಂದೇ ವಚನದಲ್ಲಿರಬೇಕು ಅಂತ ನಿಯಮ ಇದೆ. ಹಾಗಾಗಿ ಪರಂ ಅದು ಅಷ್ಟೆ, ಅದು ನಪುಂಸಕಲಿಂಗ. ಪರಂಪರೆ ಪರಾಣಿ ಹಾಗೆ ನಡೆಸಬೇಕು ಅದನ್ನು. ಹಾಗೆ ಪದಂ ಪದೇ ಪದಾನಿ, ಜ್ಞಾನಂ ಫಲಂ ಫಲೇ ಫಲಾನಿ ನಡೆಸಿದಾಗೆ ಎಲ್ಲ ಫಲಶಬ್ದದಂತೆ ಅಕಾರಾಂತವಾದ ನಪುಂಸಕಲಿಂಗ ಶಬ್ದಗಳು ಅದೆಲ್ಲವೂ ನಪುಂಸಕಲಿಂಗದಲ್ಲಿದೆ. ಯಾಕೆ ಅಂದರೆ ಪದ ಶಬ್ದ ನಪುಂಸಕಲಿಂಗ, ಅದಕ್ಕೆ ವಿಶೇಷಣವಾದ ಪರ ಸ್ವ ಎರಡೂ ಕೂಡ ನಪುಂಸಕಲಿಂಗದಲ್ಲೇ ಬಂತು. ಸರಿ ಹೋಯ್ತಾ? ಹೌದು 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 ಹೌದು. ಸ್ವಂ ಅಂದರೆ ತನ್ನ ಅಂತ ಅರ್ಥ, ತನ್ನ ಸ್ಥಾನವನ್ನು, ಅವನ ಸ್ಥಾನ, ಸ್ಥಾನಕ್ಕೆ ವಿಶೇಷಣ. ಅದೇ ದ್ವಿತೀಯ ನಪುಂಸಕಲಿಂಗದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಒಂದೇ ರೀತಿ ರೂಪ ಆಗುತ್ತೆ ಅಲ್ವಾ? ಫಲಂ ಫಲೇ ಫಲಾನಿ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಹಾಗೆ ಫಲಂ ಫಲೇ ಫಲಾನಿ. ಶಬ್ದಗಳ ಸ್ವರೂಪ ಒಂದೇ ರೀತಿ ಹಾಕೊಂಡ್ರೂ ಕೂಡ ಅದು ಪ್ರಥಮ ನಾವು ಸಂದರ್ಭಕ್ಕನುಗುಣವಾಗಿ ಅದು ಪ್ರಥಮ ವಿಭಕ್ತಿಯಲ್ಲಿ ಇದೆಯೋ ದ್ವಿತೀಯ ವಿಭಕ್ತಿಯಲ್ಲಿದೆಯೋ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಆಯಿತಾ? ಜ್ಞಾನಂ ಅಂದರೆ ಫಲಂ ಅಂದರೆ ಫಲವು ಅಂತಲೂ ಅರ್ಥ, ಫಲಂ ಅಂದರೆ ಫಲವನ್ನು ಅಂತಲೂ ಅರ್ಥ ಆಗುತ್ತೆ. ಯಾಕಂದರೆ ಪ್ರಥಮ ದ್ವಿತೀಯ ಎರಡರಲ್ಲೂ ಕೂಡ ಒಂದೇ ರೀತಿಯಾದ ರೂಪ ಆಗುತ್ತೆ. ಸರಿನಾ? ಹಾಂ. ಸತ್ಯೇನ ಭಕ್ತ್ಯಾ ಚ ವಿರಕ್ತಿಮತ್ಯ ಮತ್ಯಾ ಚ ಧೃತ್ಯಾ ಚ ತಪಸ್ಯಯಾ ಚ ಹಾ ರಾಮ ರಾಮೇತಿ ಸದೋಪಗಾಯನ್ ಪ್ರಭಂಜನಿ ಕಿಂ ಪುರುಷೇಷು ರೇಮೇ ಸತ್ಯೇನ ಭಕ್ತ್ಯಾ ಚ ವಿರಕ್ತಿಮತ್ಯಾ ಮತ್ಯಾ ಚ ಧೃತ್ಯಾ ಚ ತಪಸ್ಯಯಾ ಚ ಹಾ ರಾಮ ರಾಮೇತಿ ಸದೋಪಗಾಯನ್ ಪ್ರಭಂಜನಿ ಕಿಂ ಪುರುಷೇಷು ರೇಮೇ ಸತ್ಯೇನ ಭಕ್ತ್ಯಾ ಚ ವಿರಕ್ತಿಮತ್ಯಾ ಮತ್ಯಾ ಚ ಧೃತ್ಯಾ ಚ ತಪಸ್ಯಯಾ ಚ ಹಾ ರಾಮ ರಾಮ ಇತಿ ಸದಾ ಉಪಗಾಯನ್ ಪ್ರಭಂಜನಿ ಕಿಂ ಪುರುಷೇಷು ರೇಮೇ ಪ್ರಭಂಜನಿ ವಾಯುದೇವರ ಮಗನಾದ ಹನುಮಂತನು ಸತ್ಯೇನ ಸತ್ಯವಚನದಿಂದ ವಿರಕ್ತಿಮತ್ಯ ವೈರಾಗ್ಯದಿಂದ ಕೂಡಿದ ಭಕ್ತ್ಯ ಭಕ್ತಿಯಿಂದ ಮತ್ಯಾಚ ಮನನದಿಂದಲೂ ಕೂಡ ಧೃತ್ಯಾಚ ಇಂದ್ರಿಯ ನಿಗ್ರಹದಿಂದಲೂ ಕೂಡ ತಪಸ್ಯಯಾಚ ತಪಸ್ಸಿನಿಂದಲೂ ರಾಮ ಹೇ ರಾಮನೇ ರಾಮ ಹೇ ರಾಮನೇ ಇತಿ ಎಂದು ಸದಾ ಯಾವಾಗಲೂ ಉಪಗಾಯನ್ ಗಾನ ಮಾಡುತ್ತಾ ಕಿಂ ಪುರುಷೇಷು ಕಿಂ ಪುರುಷಖಂಡದಲ್ಲಿ ರೇಮೇ ಕ್ರೀಡಿಸಿದನು ವಿರಕ್ತಿ ಅಸ್ಯಾಹ ಅಸ್ತೀತಿ ವಿರಕ್ತಿಮತಿ
ತಯಾ ವಿರಕ್ತಿಮತ್ಯ ಅಲ್ಲಿ ಅಸ್ಯಾಹ ಅಲ್ಲ ಅಸ್ಯ ಅಸ್ತೀತಿ ಅಂತ ಮಾಡಿಕೊಳ್ಬೇಕು, ತಪ್ಪಿದೆ ಅಲ್ಲಿ. ಹಾಂ, ವಿರಕ್ತಿ ಅಸ್ಯ ಅಸ್ತೀತಿ ವಿರಕ್ತಿಮತಿ ವಿರಕ್ತಿಮತಿ ತಯಾ ವಿರಕ್ತಿಮತ್ಯ. ಯಾರಿಗಿರೋದು? ಹನುಮಂತನಿಗೆ ತಾನೆ. ಹಾಂ, ಅಸ್ಯಾಹ ಅಲ್ಲ, ಅದು ಅಸ್ಯ ಅಂತಾಗಬೇಕು. ವಿರಕ್ತಿ ಅಸ್ಯ ಅಸ್ತೀತಿ ವಿರಕ್ತಿಮತಿ ತಯಾ ವಿರಕ್ತಿಮತ್ಯ. ಮತಿ ಶಬ್ದ ಸ್ತ್ರೀಲಿಂಗ. ಹಾಂ, ಇಲ್ಲ, ಯಾಕಂದರೆ ವಿರಕ್ತಿಮತ್ಯ ಅಂತಾಗಬೇಕಲ್ಲ. ಮತಿ ಮತಿ ಮತಯ, ಆಯಿತಾ? ವಿರಕ್ತಿ ಅಸ್ಯಾಹ ಅಸ್ಯ ಅಸ್ತೀತಿ ವಿರಕ್ತಿ ವಿರಕ್ತಿಮತಿ. ಹಾಂ, ಅಸ್ಯ ಅನ್ನೋದು ಎಲ್ಲಿ ವಿಶೇಷಣ ಮಾಡಿದ್ರು ಇವರು? ಯಾಕಂದರೆ ಆ ರೀತಿ ಮಾಡಬೇಕು ಅಂದರೆ ಹಾಗೆ ಆಗಬೇಕದು. ಇಲ್ಲ ಇಲ್ಲ, ವಿರಕ್ತಿಮತಿ ಅಂತಾಗಬೇಕಾದ್ರೆ ಹಾಗೆ ಆಗಬೇಕಾಗತ್ತೆ. ಹ್ಞೂ, ಆದರೆ ಇರೋದು ವಿರಕ್ತಿ ಯಾರಿಗೆ? ಹನುಮಂತನಿಗೆ. ನೋಡೋಣ, ಒಂದ್ಸತಿ ವಿಚಾರ ಮಾಡುತ್ತೇನೆ. ಹಾಂ, ಅದೊಂದು ಮುಂದಿನ ಕ್ಲಾಸಲ್ಲಿ ಹೇಳ್ತೇನೆ. ಪ್ರಭಂಜನಸ್ಯ ಅಪತ್ಯಂ ಪುಮಾನ್ ಪ್ರಾಭಂಜನಿಹಿ ಉಪಗಾಯತೀತಿ ಉಪಗಾಯನ್ ಉಪ ಇತ್ಯುಪಸರ್ಗಪೂರ್ವಕಾತ್ ಗೈ ಶಬ್ದೇ ಇತಿ ಧಾತೋ ಶತ್ರುಪ್ರತ್ಯಯಾಂತ ಶಬ್ದ. ಇತಿ ಚ ಸದಾ ಏತಾನಿ ಅವ್ಯಯಾನಿ. ಈ ಶ್ಲೋಕದಲ್ಲಿ ಮೂರು ಇದೆ, ಇತಿ ಅಂತ ಒಂದಿದೆ, ಚ ಅಂತ ಒಂದಿದೆ, ಸದಾ ಅಂತ ಒಂದಿದೆ. ಎಲ್ಲಿ ಸದಾ ಬಂತು? ಹಾರಾಮ ರಾಮೇತಿ ಸದಾ ಉಪಗಾಯನ್, ಅಲ್ಲಿರತಕ್ಕಂಥ ಸದಾ, ಆ ಸದಾ ಎನ್ನುವ ಶಬ್ದವು ಅವ್ಯಯ. ಮತ್ಯ, ಆಮೇಲೆ ಧೃತ್ಯ ಭಕ್ತ್ಯ, ಇವೆಲ್ಲ ಮತಿ ಧೃತಿ ಭಕ್ತಿ ಮೂರೂ ಕೂಡ ಇಕಾರಾಂತ ಸ್ತ್ರೀಲಿಂಗ ಶಬ್ದಗಳು, ಆಯಿತಾ? ಎಲ್ಲ ಮತಿ ಶಬ್ದ ಇಕಾರಾಂತ ಸ್ತ್ರೀಲಿಂಗ ನಡೆಸೋದಾಗಿ. ಮತಿ ಮತಿ ಮತಯ, ಧೃತಿ ಧೃತಿ ಧೃತಯ, ಭಕ್ತಿ ಭಕ್ತಿ ಭಕ್ತಯ ಅಂತ ಹೀಗೆ ಎಲ್ಲ ತಿನ್ ಪ್ರತ್ಯಯಾಂತವಾದ ಶಬ್ದಗಳು. ಇನ್ನು ರೇಮೆ ಅನ್ನೋದು ಕ್ರಿಯಾಪದ. ರೇಮೇ ರೇಮಾತೆ ರೇಮಿ ರೇ ರೇಮಿಷೇ ರೇಮಾಥೇ ರೇಮಿಧ್ವೇ ರೇಮೇ ರೇಮಿವ ಹೇ ರೇಮಿ ಮಹೇ ರಮು ಕ್ರೀಡಾಯಾಮ್ ಇತಿ ಧಾತೋ ಅಕರ್ಮಕಾತ್ ಕರ್ತರಿ ಆತ್ಮನೇಪದಿನಃ ಲಿಟಿ ಪ್ರಥಮ ಪುರುಷೇ ಏಕವಚನೆ ರೇಮೇ ಇತಿ ರೂಪಂ. ಈ ಸರ್ಗದ ಈ ಒಂದು ಕೊನೆಯ ಶ್ಲೋಕದಲ್ಲಿ ಹನುಮಂತನ ಕಾರ್ಯದೊಂದಿಗೆ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾನೆ? ರಾಮನಿಂದ ಆಜ್ಞೆ ಮಾಡಲ್ಪಟ್ಟ ಹನುಮಂತ ಸತ್ಯವಚನವನ್ನು ನುಡಿತಾ ಆ ಕಿಂಪುರುಷ ಖಂಡದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಯಾವಾಗಲೂ ಸತ್ಯವಾದ ವಚನವನ್ನು ನುಡಿಯೋದು, ಭಕ್ತಿ ವೈರಾಗ್ಯ ಮನನ ಧ್ಯಾನ ಇವುಗಳಿಂದ, ಜೊತೆಗೆ ತಪಸ್ಯಯಾಚ ಉತ್ತಮವಾದ ತಪಸ್ಸಿನಿಂದ ಯಾವಾಗಲೂ ರಾಮನ ಹಾರ ರಾಮ 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 ಎಂಬುದಾಗಿ ಸದಾ ಉಪಗಾಯನ್ ಹಾಡ್ತಾ ಕಾಲವನ್ನು ತಾನು ಕಳೀತಾ ಇದ್ದಾನೆ. ಗಾನ ಮಾಡ್ತಾ ರೇಮೆ, ಏನೋ ಕಿಂಪುರುಷ ಖಂಡದಲ್ಲಿ ಯಾರೂ ಇಲ್ಲಪ್ಪ, ಇವನ ಜೊತೆಗಿದ್ದವರೆಲ್ಲ ಮೋಕ್ಷಕ್ಕೆ ಹೊರಟೋದ್ರು, ಇವನೊಬ್ಬ ಮಾತ್ರ ಉಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನೋ ದುಃಖ ಪಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡ್ರಿ. ಆ ರಾಮನ ಗಾನದಲ್ಲಿ ಆನಂದವನ್ನು ಪಡ್ತಾ ಇದ್ದಾನೆ ಹನುಮಂತ. ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಹನುಮಂತ ತಾನು ರಾಮನಾಮವನ್ನು ಗಾನ ಮಾಡ್ತಾ ರೇಮೆ ಕ್ರೀಡಿಸಿದನು ಅಂತ ಅರ್ಥ. ಹೀಗೆ ಆ ಹನುಮಂತನ ರಾಮಚಂದ್ರನ ವೈಕುಂಠದ ಯಾತ್ರೆಯನ್ನು ಅದರ ಹಿಂದಿನ ಶ್ಲೋಕದಲ್ಲಿ ಮುಕ್ತಾಯ ಮಾಡಿ ಈ ಕೊನೆಯ ಶ್ಲೋಕದಲ್ಲಿ ವಾಯುದೇವರ ಮೊದಲನೆಯ ಅವತಾರ ಹನುಮಂತನಾಗಿ ಏನು ಅವತಾರವನ್ನು ಮಾಡಿದ್ದಾರೆ
ಆ ಹನುಮಂತನ ಅವತಾರದ ಸಮಾಪ್ತಿಯನ್ನು ನಾರಾಯಣ ಪಂಡಿತಾಚಾರ್ಯ ಇಲ್ಲಿಗೆ ಮಾಡೋದ್ರ ಮೂಲಕ ಮಣಿಮಂಜರಿಯ ಎರಡನೆಯ ಸರ್ಗ ಇಲ್ಲಿಗೆ ಮುಕ್ತಾಯ ಆಯಿತು. ಮುಂದಿನ ಸರ್ಗವನ್ನು ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬೇರೆ ರಾಮಾಯಣ